हेलो गाइस प्रो कबड्डी सीजन 9 ನೆನ್ನೆ ನಡೆದಂತ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಸ್ವಲ್ಪ ವೀಕ್ ಇತ್ತು ಅಂತ ಹೇಳಬಹುದು. ನೆನ್ನೆ ನಾವು 5 ಅಂಕಗಳಿಂದ ಗೆದ್ರಿ, ಆದರೆ ನಮ್ಮ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಈ ಒಂದು ಆಟಗಾರ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಬಹುದು. ಈ ಒಂದು ಆಟಗಾರನ ಬಗ್ಗೆ ಹೇಳೋದಾದ್ರೆ ಇವರು ಎಕ್ಸ್‌ಪೀರಿಯನ್ಸ್ ಪ್ಲೇಯರ್, ಜೊತೆಗೆ 5 ಸ್ಟಾರ್ ಡಿಫೆಂಡರ್ ಅಂತ ಹೇಳಬಹುದು. ನಮ್ಮ ತಂಡನೇ ಡಿಫೆನ್ಸ್ ಅಲ್ಲಿ ಸುಮಾರು ಕಡೆ ಎಡವಿದೆ. ರಜನೀಶ್ನ ಕಟಕಕಾಗಿಲ್ಲ ಇದೀಗ, ಅದಕ್ಕೆ ಬೆಂಗಳೂರು ಬುಲ್ಸ್ ತಂಡ ರಣಸಿಂಗ್ ಅವರನ್ನು ಸ್ಟಾರ್ಟಿಂಗ್ 7 ಗೆ ಕರ್ಕೊಂಡು ಬರಬೇಕು, ಪ್ಲೇಯಿಂಗ್ 7 ಗೆ ಕರ್ಕೊಂಡು ಬರಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ. ರಣಸಿಂಗ್ ಅವರು ನಮ್ಮ ತಂಡಕ್ಕೆ ಬಂದ್ರೆ ಬಲಿಷ್ಠವಾಗುತ್ತೆ ನಮ್ಮ ಡಿಫೆನ್ಸ್ ಅಂತ ಹೇಳಬಹುದು. ಎಡವಟ್ ಮಾಡೋದಿಲ್ಲ ಬೆಂಗಳೂರು ಬುಲ್ಸ್ ತಂಡ ಡಿಫೆನ್ಸ್ ನಲ್ಲಿ. ನೆನ್ನೆ ಸ್ಟಾರ್ಟಿಂಗ್ ಅಲ್ಲೇ ಮಹೇಂದರ್ ಸಿಂಗ್ ಅವರು ಎಡವಟ್ನ ಮಾಡಿದ್ರೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರು, ಆದ್ರೆ ನಮ್ಮ ಡಿಫೆನ್ಸ್ ಅಲ್ಲಿ ಇನ್ನೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಮನ್ ಮತ್ತು ಮಯೂರ್ ಕದಮ್ ಅವರ ಜಾಗದಲ್ಲಿ ಈ ಒಂದು ಆಟಗಾರ ಬಂದ್ರೆ ನಮ್ಮ ತಂಡದ ಬೆಂಕಿ ತಂಡವಾಗಲಿದೆ, ಬಲಿಷ್ಠ ತಂಡವಾಗಲಿದೆ ಅಂತ ಹೇಳಬಹುದು. ನೆಕ್ಸ್ಟ್ ನಾವು ಪುಣೇರಿ ಪೈಟನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡ್ತೀರಿ. ಪುಣೇರಿ ಪೈಟನ್ಸ್ ತಂಡ ದೊಡ್ಡ ಬಲಿಷ್ಠ ತಂಡವಾಗಿದೆ. ಅವರ ವಿರುದ್ಧ ರಣಸಿಂಗ್, ಎಕ್ಸ್‌ಪೀರಿಯನ್ಸ್ ಪ್ಲೇಯರ್ ರಣಸಿಂಗ್ ಅವರನ್ನು ಇಳಿಸಿದ್ರೆ ನಮ್ಮ ತಂಡ ಗೆಲ್ಲಲಿದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ, ರಣಸಿಂಗ್ ಅವರು ನಮ್ಮ ತಂಡಕ್ಕೆ ನಮ್ಮ ಪ್ಲೇಯಿಂಗ್ 7 ಗೆ ಎಂಟ್ರಿ ಕೊಟ್ಟರೆ ನಮ್ಮ ತಂಡ ಯಾವ ರೀತಿ ಇರಲಿದೆ ಅಂತ. ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟಿಂಗ್ 7 ಆಗಲಿದೆ ಅಂತ ಹೇಳ್ಬೋದು. ನೆನ್ನೆ ರಣಸಿಂಗ್ ಕೂಡ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕೂತ್ಕೊಂಡಿದ್ರು. ನಮ್ಮ ಕೋಚ್ ಯಾವುದೇ ರೀತಿ ತೀರ್ಮಾನ ಮಾಡಿಲ್ಲ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಬೇಡ ಅಂತ. ಆದರೆ ನೆಕ್ಸ್ಟ್ ಮ್ಯಾಚ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿರುವ ರಣಸಿಂಗ್ ಅವರನ್ನು ನಮ್ಮ ತಂಡ ಸ್ಟಾರ್ಟಿಂಗ್ 7 ಗೆ ಕರ್ಕೊಂಡೇ ಬರಬೇಕು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಕಮೆಂಟ್ ಮಾಡಿ.